Hello all, welcome back to my channel. ಇವತ್ತು ನಾನು ತೋರಿಸ್ತಾರಂಥ ರೆಸಿಪಿ ಪನ್ನೀರ್ ಟಿಕ್ಕಾ ಜೊತೆಯಲ್ಲಿ ರುಚಿಯಾದಂತಹ ಗ್ರೀನ್ ಚಟ್ನಿ, ತುಂಬ ಟೇಸ್ಟಿಯಾಗಿ ಇರುವಂಥ ಪನ್ನೀರ್ ಟಿಕ್ಕಾ, ಅದರಲ್ಲೂ ಸ್ಟೌವಲ್ಲಿ ಹೇಗೆ ಮಾಡೋದು, ತಂದೂರ್ ಇಲ್ಲದೆ ಓವನ್ ಇಲ್ಲದೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಅದರ ಜೊತೆಯಲ್ಲಿ ಗ್ರೀನ್ ಚಟ್ನಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪನ್ನೀರ್ ಟಿಕ್ಕಾ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪಿನಷ್ಟು ಹುಳಿಯಾಗಿರುವಂತಹ ಮೊಸರು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರು, ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡರ್, ಹಾಗೆ ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ. ನಂತರ ಒಂದು ಸ್ಪೂನಷ್ಟು ಮೆಣಸು ಪುಡಿ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಹಾಗೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ 2 ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಮ್ಮಿ ಕೂಡ ತೊಗೋದು. ಹಾಗೆ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. ನಂತರ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ, ಅರ್ಧ ಬಟ್ಲಕ್ಕಿಂತ ಕಮ್ಮಿ ಬೇಕಿದ್ರೂ ಹಾಕಬಹುದು, ಕಾಲು ಬಟ್ಲು ಕೂಡ ಹಾಕಬಹುದು. ಆ ನಂತರ ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಫೈನ್ ಕ್ವಾಲಿಟಿ ಕಡಲೆ ಹಿಟ್ಟು. ನಂತರ ಒಂದು ನಿಂಬೆಹಣ್ಣನ್ನು ತೊಗೊಂಡು ಅದರ ರಸನ ಈ ಮಿಕ್ಸರ್ಗೆ ಹಿಂಡ್ಕೋತಾ ಇದ್ದೀನಿ. ನೋಡಿ, ಪನ್ನೀರು ಟೇಸ್ಟ್ಲೆಸ್ ಅಥವಾ ಸಪ್ಪೆಯಾಗಿರೋದ್ರಿಂದ ಇದಕ್ಕೆ ಉಪ್ಪು ಅಥವಾ ಖಾರ ತುಂಬಾ ಹಿಡಿಸುತ್ತೆ, ಹುಳಿ ಕೂಡ ಅಷ್ಟೇ ತುಂಬಾ ಹಿಡಿಸುತ್ತೆ. ಹಾಗಾಗಿ ನೀವು ನೋಡಿಕೊಂಡು ನಿಮ್ಮ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ಇದನ್ನೆಲ್ಲ ಆಲ್ಟರ್ ಕೂಡ ಮಾಡ್ಕೋಬಹುದು. ಇವಾಗ ನಿಂಬೆಹಣ್ಣಿನ ರಸನ ಹಿಂಡಿದ್ದು ಆಯಿತು. ಆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ. ಆಲ್ರೆಡಿ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀವಲ್ವಾ, ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಹಾಕೋಬೇಕಾಗತ್ತೆ. ನಂತರ ಮೊಸರು ಇಟ್ಕೊಂಡಿದ್ದೀನಲ್ವಾ, ಅದೇ ಬಟ್ಲಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಕಾಲು ಬಟ್ಲಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಗಟ್ಟಿಯಾಗೇ ಚೆನ್ನಾಗಿ ಬೀಟ್ ಮಾಡಿಕೊಂಡು ಒಂದು ಮಿಕ್ಸ್ನ ತಯಾರು ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ನೀರಾಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಪನ್ನೀರನ್ನು ಕ್ಯೂಬ್ಸ್ ಹಾಕಿ ಹೆಚ್ಚಿಟ್ಕೊಂಡು ಇದಕ್ಕೆ ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸುಮಾರು ನಾನಿಲ್ಲಿ 400 ಗ್ರಾಮ್ನಷ್ಟು ಪನ್ನೀರನ್ನು ಉಪಯೋಗಿಸ್ತೀನಿ. ಹಾಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿನ ದಪ್ಪ ಗಾತ್ರದಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಕ್ಯಾಪ್ಸಿಕಮ್ಮನ್ನು ಕೂಡ ಈ ರೀತಿ ದಪ್ಪ ಹೋಳುಗಳಾಗಿ ಹೆಚ್ಚಿಟ್ಕೊಂಡು ಈ ಮಿಕ್ಸ್ಚರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೋಬೇಕಾಗತ್ತೆ. ನಾವು ಇದನ್ನು ಕೈಯಿಂದನೇ ಕಲಸ್ಕೋಬೇಕು. ನಾವೇನಾದರೂ ಸ್ಪೂನಿಂದ ಕಲಸಿದ್ರೆ ಎಲ್ಲ ಕಡೆಗೂ ಹತ್ತೋದಿಲ್ಲ. ಹಾಗಾಗಿ ಕೈಯಿಂದನೇ ಚೆನ್ನಾಗಿ ಇದನ್ನು 1-2 ನಿಮಿಷ ಕಲಸ್ಕೋಬೇಕಾಗತ್ತೆ. ಇವಾಗ ನೋಡಿ, ಕಲಸ್ಕೊಂಡಿದ್ದು ರೆಡಿ ಆಯಿತು. ಪ್ರತಿಯೊಂದು ಪನ್ನೀರು, ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್ ಎಲ್ಲದಕ್ಕೂ ಮಸಾಲೆ ಪದಾರ್ಥಗಳು ಅಂಟಿರಬೇಕು. ಇವಾಗ ಈ ಮಿಕ್ಸರನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗತ್ತೆ. 1 ಅವರ್ ಹಾಗೆ ಆಚೆನೇ ಇಡಿ. ಇನ್ನು 1 ಅವರು ಫ್ರಿಡ್ಜಲ್ಲಿ ಇಟ್ಬಿಟ್ಟು 2 ಅವರ್ಸ್ ಮ್ಯಾರಿನೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಎಲ್ಲ ಪದಾರ್ಥಗಳು, ಮಸಾಲೆ ಪದಾರ್ಥಗಳು ಪನ್ನೀರ್ಗೆ ಹಾಗೆ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲದಕ್ಕೂ ಅಂಟಿದೆ. ಇವಾಗ ಇದನ್ನು ತಂದೂರಿ ಇಲ್ಲದೇ ಸ್ಟೌ ಮೇಲೇ ಹೇಗೆ ಇದನ್ನು ಸುಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ಒಂದು ಚಿಕ್ಕ ಆಲೂಗಡ್ಡೆ ತೊಗೊಂಡಿದ್ದೀನಿ, ಅದನ್ನು 2 ಪೀಸ್ ಮಾಡಿಬಿಟ್ಟು ಒಂದು ತುದಿಯಲ್ಲಿ ಈ ಟೂತ್ ಪಿಕ್, ಲಾಂಗ್ ಟೂತ್ ಪಿಕ್ ಇರುತ್ತಲ್ವ, ಅದಕ್ಕೆ ಹಾಕೋತಿದ್ದೀನಿ. ನಂತರ ಪನ್ನೀರು, ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ. ನೀವು ಟೊಮ್ಯಾಟೊ ಬೇಕಿದ್ದರೂ ಹಾಕಬಹುದು ಇಷ್ಟಪಡೋರಿದ್ದರೆ. ಇದೆಲ್ಲದನ್ನು ಈ ರೀತಿ ಹಾಕೋಬೇಕಾಗತ್ತೆ. ನಿಧಾನವಾಗಿ ಇದನ್ನು ಒಂದೊಂದೇ ಈ ರೀತಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಈ ಪನ್ನೀರ್ ಟಿಕ್ಕಾನ ಓನ್ ಇಲ್ಲದೆ ಸುಲಭವಾಗಿ ಸ್ಟೌ ಮೇಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ನೋಡಿ, ಎಲ್ಲ ಪನ್ನೀರ್ ಹಾಗೆ ಕ್ಯಾಪ್ಸಿಕಮ್ ಈರುಳ್ಳಿನ ಈ ಟೂತ್ ಪಿಕ್ಕಿಗೆ ಹಾಕಿದ್ದಾಯಿತು. ನಂತರ ಲಾಸ್ಟಲ್ಲಿ ಮತ್ತೊಂದು ಕಡೆ ಆಲೂಗಡ್ಡೆ ಉಳಿದಿರುತ್ತಲ್ವ, ಅದನ್ನು ಕೂಡ ಹಾಕ್ಬಿಟ್ಟು ಈ ರೀತಿ ರೆಡಿ ಮಾಡಿಟ್ಕೋಬೇಕು. ಕಾರಣ ಏನಂದರೆ, ಸ್ಟೌ ಮೇಲೆ ಇದನ್ನು ಸುಡುವಾಗ ಅದು ಎಲ್ಲೂ ಆಚೆ ಹೋಗಬಾರ್ದು, ಬೀಳಬಾರ್ದು ಅನ್ನೋ ಕಾರಣಕ್ಕೆ, ಗಟ್ಟಿಯಾಗಿ ನಿಲ್ಲಿ ಅನ್ನೋ ಕಾರಣಕ್ಕಷ್ಟೇ ಈ ರೀತಿ ಮಾಡ್ಕೋಬೇಕಾಗತ್ತೆ. ಇವಾಗ ಸ್ಟೌನ ಆನ್ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಕಡೆಗೂ ಟರ್ನ್ ಮಾಡ್ತಾ ಸುಟ್ಕೊಂಡ್ರೆ ರುಚಿಯಾದಂತಹ ಪನ್ನೀರ್ ಟಿಕ್ಕಾ, ಅದರಲ್ಲೂ ಓವನ್ ಇಲ್ಲದೇ ತುಂಬ ಚೆನ್ನಾಗಿರುವಂಥ ಸೇಮ್ ನಮಗೆ ತಂದೂರಿ ಎಫೆಕ್ಟ್ ಇರೋವಂಥ ಪನ್ನೀರ್ ಟಿಕ್ಕಾನೇ ರೆಡಿಯಾಗುತ್ತೆ. ಎಷ್ಟು ಸುಲಭ ಅಲ್ವಾ, ತುಂಬ ಈಸಿಯಾಗಿ ಮಾಡಬಹುದು. ಹಾಗೆ ಟೇಸ್ಟ್ ಅಂತೂ ಗೊತ್ತೇ ಆಗೋದಿಲ್ಲ, ಇದು ಓವನಲ್ಲಿ ಅಥವಾ ತಂದೂರಲ್ಲಿ ಮಾಡಿರೋದ ಅಥವಾ ಸ್ಟೌ ಮೇಲೆ ಮಾಡಿರೋದ ಅಂತ. ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬಾ ರುಚಿಯಾದಂತಹ ಪನ್ನೀರ್ ಟಿಕ್ಕಾ ರೆಡಿ ಆಯ್ತಲ್ವಾ. ಖಂಡಿತವಾಗ್ಲೂ ಇಷ್ಟು ಸುಲಭವಾಗಿರೋದನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ಗ್ರೀನ್ ಚಟ್ನಿ ತುಂಬ ಸುಲಭ. ಒಂದು ಮಿಕ್ಸಿ ಜಾರ್ಗೆ 1/2 ಇಂಚಿನಷ್ಟು ಶುಂಠಿ, ಹಾಗೆ ಸ್ವಲ್ಪ ಖಾರ ಇಲ್ಲದೆ ಇರುವಂಥ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಇದಕ್ಕೆ ಖಾರ ಏನು ಬೇಡ ಹಾಗಾಗಿ. ನಂತರ 1/2 ಸ್ಪೂನಷ್ಟು ಜೀರಿಗೆ ಹಾಕೋಬೇಕಾಗತ್ತೆ. ಆನಂತರ ಇದಕ್ಕೆ ನಾನು 4-5 ಗೋಡಂಬಿ ಹಾಕೋತಿದ್ದೀನಿ, ಸ್ವಲ್ಪ ಥಿಕ್ನೆಸ್ ಬರಲಿ ಅನ್ನೋದಕ್ಕೆ. 1/2 ಬಟ್ಲಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1/2 ಬಟ್ಲಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೋತಿದ್ದೀನಿ. ಈ ಚಟ್ನಿ ಸ್ಪೆಷಾಲಿಟಿ ಅಂದರೆ ತುಂಬ ಹುಳುಹುಳಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 2 ನಿಂಬೆಹಣ್ಣನ್ನು, ದೊಡ್ಡ ಸೈಜಿನ ನಿಂಬೆಹಣ್ಣನ್ನು ರಸನ ಇದಕ್ಕೆ ಹಿಂಡ್ಕೋತಿದ್ದೀನಿ. ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ.
ಇದಕ್ಕೆ ನೀರನ್ನು ಸೇರಿಸೋದು ಬೇಡ. ಹಾಗೆ ಲೆಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ತರ್ತರಿಯಾಗಿ ಒಮ್ಮೆ ರುಬ್ಕೊಳ್ಳಿ. ಈ ರೀತಿಯಾಗಿರಬೇಕು. ಇವಾಗ ಇದಕ್ಕೆ ಸುಮಾರು 3/4 ಬಟ್ಟಲಷ್ಟು ಮೊಸರು, ಹುಳಿಯಾಗಿರೋಂಥ ಮೊಸರನ್ನ ಸೇರಿಸ್ಕೊಂಡು ಈವಾಗಲೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಬೋದು. ನಾನಿಲ್ಲಿ ಮರ್ತುಬಿಟ್ಟಿದ್ದೀನಿ, ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಇವಾಗಲೇ ಹಾಕೋಬಹುದು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ರುಚಿಯಾದಂತಹ ಗ್ರೀನ್ ಚಟ್ನಿ, ಅದರಲ್ಲೂ ಹೋಟೆಲ್ಗಳಲ್ಲಿ ಸರ್ವ್ ಮಾಡುವಂಥ ಪನ್ನೀರ್ ಟಿಕ್ಕಾಗೆ ಸರ್ವ್ ಮಾಡುವಂಥ ಗ್ರೀನ್ ಚಟ್ನಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ದೀರಾ ಅನಿಸುತ್ತೆ. ತುಂಬಾ ಟೇಸ್ಟಿ ಆಗಿರುವಂಥ ಪನ್ನೀರ್ ಟಿಕ್ಕಾ, ಹಾಗೆ ರುಚಿಯಾದ ಗ್ರೀನ್ ಚಟ್ನಿ ಸುಲಭವಾಗಿ ಓವನ್ ಇಲ್ಲದೆ ತಂದೂರಿಲ್ದೇ ಗ್ಯಾಸ್ ಸ್ಟೌವಲ್ಲಿ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ಖಂಡಿತವಾಗ್ಲೂ ನೀವು ಎರಡೂ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾದಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.